ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ದಮನಕ, ಡೈರೆಕ್ಟೆಡ್ ಬೈ ಯೋಗರಾಜ್ ಭಟ್. ಶಿವಣ್ಣ ಹಾಗೂ ಪ್ರಭುದೇವ ಅವರು ಲೀಡ್ನಲ್ಲಿ ಕಾಣಿಸ್ಕೊಂಡಿರುವ ಸಿನಿಮಾ ಕರ್ನಾಟಕ ದಮನಕ. ಸಿನಿಮಾದ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಂದಿಕೋಲೂರು ಎಂಬ ಒಂದು ಗ್ರಾಮದಲ್ಲಿ 15 ವರ್ಷದಿಂದ ಬರಗಾಲ, ಇನ್ನೊಂದು ಕಡೆ 25 ವರ್ಷದಿಂದ ಮೋಸ ಮಾಡಿಕೊಂಡು ತಿರುಗ್ತಿರೋ ವಿರೂಪಾಕ್ಷ ಹಾಗೂ ಬಾಲರಾಜ್ ಸಿಕ್ಕು ಬಿದ್ದು ಜೈಲಲ್ಲಿದ್ದಾರೆ. ಆ್ಯಂಡ್ ಅವರಿಬ್ಬರು ಈಗ ಆ ಊರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಯಾಕೆ ಆ ಊರಿಗೆ ಹೋದರು, ಹೋಗೋ ಕೇಳಿದ್ಯಾರು, ಹೋದ್ಮೇಲೆ ಏನೇನೆಲ್ಲ ಆಯಿತು ಅಂತ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಜೀವಾಳ ಅಂತ ಅಂದರೆ ಇಲ್ಲಿನ ಕತೆ. ಕತೆಯನ್ನು ಸೆಟ್ ಮಾಡಿರೋ ಜಾಗ, ಅಲ್ಲಿಯ ಫ್ಲೇವರ್ಸ್, ಅಲ್ಲಿಯ ಭಾಷೆ ಹಾಗೂ ಸೊಗಡನ್ನು ಇನ್ಕ್ಲೂಡ್ ಮಾಡಿಕೊಂಡಿರೋದು. ಆ್ಯಂಡ್ ಉತ್ತರ ಕರ್ನಾಟಕ ಸೈಡ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಭಾಷೆಯಾಗಿರಲಿ, ಅವರು ಜೀವನ ಮಾಡೋ ರೀತಿಯಾಗಿರಲಿ, ಹಾಗೂ ಮೇನ್ ಅಲ್ಲಿನ ಬರಗಾಲದ ವಿಚಾರದ ಬಗ್ಗೆ ಕಥೆಯಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ತುಂಬ ಒಳ್ಳೆಯ ವಿಷಯಗಳನ್ನು ತೋರಿಸಿದ್ದಾರೆ ಸಿನಿಮಾದಲ್ಲಿ. ಸಿನಿಮಾ ಶುರುವಾಗಬೇಕಾದ್ರೇ ಒಂದು ಸಾಂಗಲ್ಲಿ ಫುಲ್ ಎನರ್ಜಿಯಿಂದ ಶುರುವಾಯಿತೆ. ಆಮೇಲೆ ಒಂದು ಇಂಟ್ರೊಡಕ್ಷನ್ ಸಾಂಗಿಂದ ಇನ್ನೂ ಎನರ್ಜಿ ಜಾಸ್ತಿ ಆಯಿತು. ಹಾಗೆ ಕ್ಯಾರೆಕ್ಟರ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತಾರೆ. ಆ್ಯಂಡ್ ಸುಮಾರು ಪಾತ್ರಗಳು ನಗು ಬರಿಸ್ತವೆ ಫಸ್ಟ್ ಆಫ್ನಲ್ಲಿ. ರವಿಶಂಕರ್ ಅವರು, ರಂಗಾಯಣ್ ರಘು ಅವರು, ಪ್ರಭುದೇವ ಅವರು ಹಾಗೂ ಕಾಮಿಡಿ ಕಿಲಾಡಿಗಳ ಕಲಾವಿದರು ಎಲ್ಲರೂ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಫಸ್ಟ್ ಆಫ್ ಪೂರ. ಇನ್ನು ಸಿನಿಮಾದಲ್ಲಿ ಕಾಮಿಡಿ ಸಖತ್ತಾಗಿದ್ವು ಅಂತಲೇ ಹೇಳ್ಬೋದು. ಪ್ರಭುದೇವ ಅವರ ಕಾಮಿಡಿ ಇಡೀ ಥಿಯೇಟರ್ನ ಸೌಂಡ್ ಮಾಡೋ ಹಾಗೆ ಮಾಡಿತ್ತು. ಪ್ರಭುದೇವ ಅವರು ಹೈಲೈಟ್ ಆಗ್ತಾರೆ ಸಿನಿಮಾದಲ್ಲಿ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ಶಿವಣ್ಣ ಅವರು, ಪ್ರಭುದೇವ ಅವರು, ರವಿಶಂಕರ್ ಅವರು ಹಾಗೂ ತೆಲುಗು ಆ್ಯಕ್ಟರ್ಸ್ ಭರಣಿಯವರು ಪರ್ಫಾರ್ಮೆನ್ಸ್ ಹೈಲೈಟ್ ಆಗಿತ್ತು ಸಿನಿಮಾದಲ್ಲಿ. ಶಿವಣ್ಣ ಅವರು ಆ್ಯಸ್ ಯೂಶ್ವಲಿ ಕಾಣಿಸ್ಕೊಳ್ಳೋ ಪ್ರತಿ ಫ್ರೇಮ್ಸ್ಲೆಲ್ಲ ಹೈಲೈಟ್ ಆಗಿ ಕಾಣಿಸ್ತಿರ್ತಾರೆ. ಹಾಗೆ ಹೀರೋಯಿನ್ಸ್ಗೂ ಕೂಡ ಅವಶ್ಯಕತೆ ಇದ್ದಷ್ಟೇ ಸ್ಕ್ರೀನ್ ಪ್ರೇಸ್ ಸಿಕ್ಕಿದೆ. ಕ್ಯಾರೆಕ್ಟರಿಗೂ ಒಂದಿಷ್ಟು ಇಂಪಾರ್ಟೆನ್ಸ್ ಅನ್ನೋದಿದೆ ಸಿನಿಮಾದಲ್ಲಿ. ವಿಜುವಲ್ಸ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಮೇಕಿಂಗ್ ಕೂಡ ಪರವಾಗಿಲ್ಲ ಅನ್ನೋ ರೀತಿಯೇ ಇತ್ತು. ಇಲ್ಲಿ ಎಷ್ಟೋ ಕಡೆ ಆ ಗ್ರೀನ್ ಸ್ಕ್ರೀನ್ ಕಾಣಿಸ್ತಿದೆ. ಇದನ್ನೆಲ್ಲ ನೋಡಿದಾರೋ ನೋಡಿಲ್ವೋ ಗೊತ್ತಿಲ್ಲ ಸಿನಿಮಾ ಟೀಮ್. ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ಬೋದಾದ ಒಂದು ಸಿನಿಮಾ. ಬರಗಾಲದಲ್ಲಿ ಜನ ಹೇಗೆಲ್ಲ ಕಷ್ಟಪಡ್ತಾರೆ ಅಂತ ತೋರಿಸಿದ್ದಾರೆ. ಸೊ ಇಷ್ಟು ಕರ್ನಾಟಕ ದಮನಕ ಮೂವಿಯ ನನ್ನ ರಿವ್ಯೂ ಆಗಿತ್ತು. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನೋಡಿ.